ओके स्टूडेंट्स 2015 ओकेना कॉस्टिंग मेथड्स ಅಲ್ಲಿ ಒಂದು ಡಿಫರೆಂಟ್ ಆಗಿರೋ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದಕ್ಕೆ ಕೇಳಿದಾನೆ ಒಂದು ಕ್ವೆಶ್ಚನ್ ಇದೆ ಡಿಫರೆಂಟ್ ಆಗಿದೆ ಇದು ನೋಡೋಣ ಹೆಂಗಿದೆ ಅಂತ ಹೇಳಿ ಮೆಸ್ಸೆಸ್ ಎಬಿಸಿ ಕನ್ಸ್ಟ್ರಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಲಿಮಿಟೆಡ್ ವರ್ ಎಂಗೇಜ್ಡ್ ಆನ್ ಒನ್ ಕಾಂಟ್ರಾಕ್ಟ್ ಡ್ಯೂರಿಂಗ್ ದಿ ಇಯರ್ ಸೋ ಇವರು ಎಬಿಸಿ ಕಾಂಟ್ರಾಕ್ಟರ್ಸ್ ಕಂಪನಿ ಅವರು ಒಂದು ಕಾಂಟ್ರಾಕ್ಟ್ ಅನ್ನು ತಗೊಂಡಿದ್ದಾರೆ ಈ ವರ್ಷ The contract price was 40 lakh rupees. Is that the contract price? Oh, 40 lakhs. See, 40 lakhs. First, adha yestu 20 lakhs. Work certified. Oh, 20 lakhs are there. Yestu notional profit na profit and loss account kattiye 2/3 kattiye. Adho na idea hai. 20 lakhs kintu kadme adre yestu kattiye 1/3 kattiye. Na gote dilu. Atlakshi kintu kadme adre yin marthiye. Yeno profit and loss account mana. Aathar adho na idea hai. Okay na? The trial balance extracted from the books as on 31st March stood as follows. Now, this problem is trial balance. Trial balance, and you know, it is the balances extract of all the balances of ledger accounts. Correct? All the assets, liabilities, income, expenses, all the trial balance. Sir, assets and liabilities are all in the contract account. That's why we have a question first. ಇಲ್ಲಿ ಡೆಬಿಟ್ ಟು ಕ್ರೆಡಿಟ್ ಟು ಪರ್ಟಿಕ್ಯುಲರ್ಸ್ ಶೇರ್ ಕ್ಯಾಪಿಟಲ್ ಸಂಡ್ರಿ ಕ್ರೆಡಿಟರ್ಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಕಾಂಟ್ರಾಕ್ಟ್ ಅಕೌಂಟ್ ಮೆಟೀರಿಯಲ್ಸ್ ಪ್ಲಾಂಟ್ ವೇಜಸ್ ಎಕ್ಸ್ಪೆನ್ಸಸ್ ಕ್ಯಾಶ್ ರಿಸೀವ್ ಬೀಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ 16 ಲ್ಯಾಕ್ಸ್ ಅಂತ ಹೇಳಿದ್ದಾರೆ 24,80,000 ಎರಡು ಕಡೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ ಆಫ್ ದ ಪ್ಲಾಂಟ್ ಅಂಡ್ ಮೆಟೀರಿಯಲ್ಸ್ ಚಾರ್ಜ್ ಟು ಕಾಂಟ್ರಾಕ್ಟ್ ಪ್ಲಾಂಟ್ ಕಾಸ್ಟಿಂಗ್ 30,000 and material costing 24,000 was destroyed by an accident right andre now materials yen madidvi site antra kalisidvi plant esto ondast kalisidvi adralli beginning of the year alle adu beginning of the year athwa end of the year namu gotilla nimu gotilla correct total age enagide destroy agide yenu kotilla andre beginning of the year alle destroy agide anta ankonu On 31st March 2000, whatever it is, plant which cost 40,000 was returned to the stores. The value of material on site was 30,000. The cost of work done but not certified was 20,000. Charge 10% depreciation on plant. Prepare contract account and balance sheet as on 31st March. Right? ನಾವು ಒಂದು ಕಾಂಟ್ರಾಕ್ಟ್ ಅಕೌಂಟ್ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ನಾನು ಈ ಪ್ರಾಬ್ಲಮ್ ಹ್ಯಾಂಗ್ ಮಾಡೋದು ಅಂತ ಈಸಿಯಾಗಿ ಹೆಂಗ್ ಮಾಡೋದು ನೋಡಿ ಎಲ್ಲಾ ತರದ ಪ್ರಾಬ್ಲಮ್ ಈ ತರ ಪ್ರಾಬ್ಲಮ್ ಈಸಿ ನಮಗೆ ಹೆಂಗೆ ಅಂತ ನಾ ಹೇಳ್ಬೋದು ಫಸ್ಟ್ ಏನ್ ಮಾಡ ಅಂದ್ರೆ ಒಂದು ಪ್ಲಾಂಟ್ ಅಕೌಂಟ್ ಮಾಡ ಸೊ ಪ್ಲಾಂಟ್ ಅಲ್ಲ ಏನದು ಕಾಂಟ್ರಾಕ್ಟ್ ಅಕೌಂಟ್ ಕಾಂಟ್ರಾಕ್ಟ್ ಅಕೌಂಟ್ ನಾನು ಇಷ್ಟು ಡೆಬಿಟ್ ಅಂತ ಅನ್ಕೋತೀನಿ ಇಷ್ಟನ್ನ ಕ್ರೆಡಿಟ್ ಅಂತ ಅನ್ಕೋತೀನಿ ಓಕೆನಾ ಹಾಗೆ ಅವನು ಏನ್ ಕೇಳಿದಾರಪ್ಪ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾನೆ ಕರೆಕ್ಟಾ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March ಅಂತ ಹೇಳಿದ್ದಾರೆ ಯಾವ ಇಯರ್ ಅಂತ ಕೊಟ್ಟಿಲ್ಲ ಬೇಕಾಗೂ ಇಲ್ಲ ಕರೆಕ್ಟಾ ನಿಮ್ಗೇನಾದ್ರೂ ಬೇಕಾ ನನಗಂತೂ ಬೇಡಪ್ಪ ನಿಮ್ಗೆ ಬೇಕ ಯಾವ ಇಯರ್ ಬೇಕು ಅಂತ ಯಾವ ಇಯರ್ ಆದ್ರೂ ಹಾಕೊಳ್ಳಿ ನಿಮ್ಗೆ ಇಷ್ಟವಾಗಿರೋ ಇಯರ್ ಹಾಕೊಳ್ಳಿ ಓಕೆನಾ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ಇರುತ್ತೆ ಕರೆಕ್ಟಾ ಹಾಗೆ ಇನ್ನೇನಿರುತ್ತೆ ಅಸೆಟ್ಸ್ ಇರುತ್ತೆ ಕರೆಕ್ಟಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಹೆಡ್ಡಿಂಗ್ ಬರುತ್ತೆ ಫಸ್ಟ್ ಶೇರ್ ಕ್ಯಾಪಿಟಲ್ ಬರುತ್ತೆ ಆಮೇಲೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರುತ್ತೆ ಕರೆಕ್ಟ್ ಇದಮ್ಮ ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ ಆಮೇಲೆ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ ಕರೆಕ್ಟ್ ಏನಮ್ಮ ಫಿಕ್ಸ್ಡ್ ಅಸೆಟ್ಸ್ ಇಲ್ಲಿ ಎರಡನೇದೇನೋ ಕರೆಂಟ್ ಅಸೆಟ್ಸ್ ಇಲ್ಲಿ ಓಕೆನಾ ಈಗ ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಇವೆಲ್ಲ ಏನಂದ್ರೆ ಯಾವುದೇ ಕಾರಣಕ್ಕೂ ಅಸೆಟ್ಸ್ ಆಗ್ಲಿ ಲಯಬಿಲಿಟೀಸ್ ಆಗ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಬರುತ್ತಾ ಬರೋದಿಲ್ಲ ಬಂದ್ರು
ಹೌದಾ ಬಂದ್ರು ಓಪನಿಂಗ್ ಪ್ಲಾಂಟ್ ಅಂಡ್ ಮಿಷನರಿ ಇಲ್ಲಿ ಬಂದ್ರೆ ಕ್ಲೋಸಿಂಗ್ ಪ್ಲಾಂಟ್ ಅಂಡ್ ಮಿಷನರಿ ಇಲ್ಲಿ ಬರುತ್ತೆ ಇಲ್ಲಿ ಬಂದಿರೋ ಕ್ಲೋಸಿಂಗ್ ಪ್ಲಾಂಟ್ ಅಂಡ್ ಮಿಷನರಿನ ಫಿಕ್ಸ್ಡ್ ಅಸೆಟ್ಸ್ ಅಂತ ತಗೊಳ್ತೀವಿ ಕರೆಕ್ಟಾ ಯಾಕೆ ಅಂದ್ರೆ ಓಪನಿಂಗ್ ಪ್ಲಾಂಟ್ ಕ್ಲೋಸಿಂಗ್ ಪ್ಲಾಂಟ್ ಡಿಫರೆನ್ಸ್ ಏನಾಗುತ್ತೆ ಡಿಪ್ರಿಸಿಯೇಷನ್ ಆಗುತ್ತೆ ಕರೆಕ್ಟಾ ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆಲ್ಲ ಚೆನ್ನಾಗಿ ನಾವು ಇದೇ ಅಲ್ಲ ಈ ಚಾಪ್ಟರ್ ಅಲ್ಲ ಈ ಪ್ರಾಬ್ಲಮ್ ಅಲ್ಲ ನೀವು ಯಾವ ಪ್ರಾಬ್ಲಮ್ ಕೊಟ್ಟರು ಈ ಕಾನ್ಸೆಪ್ಟ್ ನ ಫಾಲೋ ಆಗಬೇಕು ನೋಡಿ ಮೆಟೀರಿಯಲ್ ಎಷ್ಟು ಬಂದಿದೆ ಬಿಗಿನಿಂಗ್ ಅಲ್ಲಿ ಲೇಬರ್ ಎಷ್ಟು ಆಗಿದೆ ಪ್ಲಾಂಟ್ ಎಷ್ಟು ಹಾಕಿದೀವಿ ಇಷ್ಟು ಇಷ್ಟು ಇರಬೇಕು ತಾನೆ ಇಷ್ಟು ಇದ್ರೆ ಇಷ್ಟು ಯೂಸ್ ಆಗಬೇಕು ಕರೆಕ್ಟಾ ಯೂಸ್ ಆಗಿಲ್ಲ ಅಂತ ಸೇ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಬೇರೆ ಕಾಂಟ್ರಾಕ್ಟ್ ಹಾಕಿದೀವಿ ಮೆಟೀರಿಯಲ್ ಸ್ಟೋರ್ಸ್ ಟ್ರಾನ್ಸ್ಫರ್ ಮಾಡಿದೀವಿ ಮೆಟೀರಿಯಲ್ ನಾಶ ಆಗೋಗ್ಬಿಟ್ಟಿದೆ ಮೆಟೀರಿಯಲ್ ಎಂಡ್ ಆಫ್ ದ ಇಯರ್ ಅಲ್ಲಿ ಸೈಟ್ ಅಲ್ಲೇ ಅಲ್ಲೇ ಇದೆ ಪ್ಲಾಂಟ್ ಇಷ್ಟು ನಾಶ ಆಗೋ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಇನ್ ಮಿಕ್ಕಿದ್ ಎಷ್ಟು ಯೂಸ್ ಮಾಡಿದೀವಿ ಅದನ್ನೇ ನಮ್ಗೆ ಆಗಿರೋಂತ ಖರ್ಚು ಅಂತ ಹೇಳ್ತೀವಿ ಕರೆಕ್ಟ್ ಇಲ್ವಾ ನಮ್ ಖರ್ಚು ಆಗಿರೋದು ಹೆಂಗೆ ಗೊತ್ತಾಗುತ್ತೆ ಎಷ್ಟು ಬಂದಿತ್ತು ಬಿಗಿನಿಂಗ್ ಅಲ್ಲಿ ಎಷ್ಟು ಕ್ಲೋಸಿಂಗ್ ಅಲ್ಲಿ ಇದೆ ಉಳಿದಿದ್ದನ್ನ ಯೂಸ್ ಮಾಡಿದೀವಿ ಅಂತ ಅರ್ಥ ಹೌದಾ ಈಗ ರಂಜಿತ್ ಗೆ ಅವರ ಡ್ಯಾಡಿ 1000 ರೂಪೀಸ್ ಕೊಟ್ಟಿದ್ರು ಬಿಗಿನಿಂಗ್ ಅಲ್ಲಿ ಹೌದಾ ಎಂಡಿಂಗ್ ಅಲ್ಲಿ ಹೋಗ್ತಾ ಅಂತ ಕೇಳಿದ್ರು ಏನೋ ಎಷ್ಟಿದೆ ಕ್ಯಾಶ್ ಅಂತ ಅಪ್ಪ 100 ರೂಪಾಯಿ ಇದೆ ಅಂತ ಅದ್ರ ಅರ್ಥ ಏನು 900 ರೂಪಾಯಿ ಖರ್ಚು ಮಾಡಿದ್ದಾನೆ ಅಂತ ಅರ್ಥ ಇಲ್ಲೂ ಅಷ್ಟೇ 1000 ರೂಪಾಯಿ ಮೆಟೀರಿಯಲ್ ಹಾಕಿದೀವಿ ಹೌದಾ 100 ರೂಪಾಯಿ ಮೆಟೀರಿಯಲ್ ಉಳಿದಿದೆ ಇನ್ನ ಎಷ್ಟು ಖರ್ಚು ಮಾಡಿರ್ತೀವಿ 100 ರೂಪಾಯಿ ಆಗುತ್ತೆ ಅಲ್ಲಿಗೆ 900 ರೂಪಾಯಿ ಖರ್ಚು ಆಗಿರುತ್ತೆ ಹಂಗೆ ಅರ್ಥ ಆಯ್ತಾ ಕಾನ್ಸೆಪ್ಟ್ ಇಷ್ಟೇ ಕಾಂಟ್ರಾಕ್ಟ್ ಈಗ ಇಲ್ಲಿ ಪ್ರಾಬ್ಲಮ್ ಓದ್ಬೇಕು ಓದ್ಬಿಟ್ಟು ಅಲ್ಲಿ ಏನಿದೆ ಅಲ್ಲಲ್ಲಿ ಹಾಕ್ಬಿಡಿ ಓಕೆನಾ ನನಗೂ ಕೇಳಬಾರದು ನೀವು ಕೇಳಕ್ ಹೋಗ್ಬಾರ್ದು ಫಸ್ಟ್ ಪಾಯಿಂಟ್ ಏನಿದೆಯಮ್ಮ ಶೇರ್ ಕ್ಯಾಪಿಟಲ್ ಇದೆ ಎಷ್ಟು ಇದೆಯಮ್ಮ 8 ಲ್ಯಾಕ್ಸ್ ಹಾಕೋಣ ಇಲ್ಲಿ ಅಲ್ಲಿಗೆ ಈ ಪಾಯಿಂಟ್ ಮತ್ತೆ ಓದ ಅವಶ್ಯಕತೆ ಬರೋಲ್ಲ ಹೆಂಗಿದೆ ಚೆನ್ನಾಗಿದ್ಯಾ ಸರಿ ಸನ್ರಿ ಕ್ರಿಯೇಟರ್ಸ್ ಎಷ್ಟಿದ್ಯಮ್ಮ ಎಲ್ಲಿ ಬರುತ್ತೆ ಅಮ್ಮ ಅದು ಕರೆಂಟ್ ಲಯಬಿಲಿಟಿ ಬರುತ್ತೆ ಕರೆಕ್ಟಾ ಸನ್ರಿ ಕ್ರಿಯೇಟರ್ಸ್ 80,000 ಕ್ಲಿಯರ್ ನೆಕ್ಸ್ಟ್ ಏನಿದೆಯಪ್ಪ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಲ್ಲಿ ಬರುತ್ತಪ್ಪ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನಾದ್ರು ಡಿಪ್ರಿಸಿಯೇಷನ್ ಮಾಡುವಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ರ ಏನು ಹೇಳಿಲ್ಲ ಪ್ಲಾಂಟ್ ಅಂಡ್ ಮಿಷನರಿ ಹೇಳಿದಾನೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಹೇಳಿದಾನ ಏನು ಇಲ್ಲ 3,40,000 ಹಾಕಿದೀನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಸ್ಸಿದ್ಯಮ್ಮ ಹಾಕ್ಬಿಡಿ ಇದು ಯಾರ ಬುಕ್ ಸರ್ ಮಾಡ್ತಾ ಇರೋದು ಕಾಂಟ್ರಾಕ್ಟರ್ ಬುಕ್ ಅಲ್ಲಿ ಮಾಡ್ತಾ ಇರೋದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಏನೇನ್ ಖರ್ಚಾಗಿದೆ ಅಂತೆ ಮೆಟೀರಿಯಲ್ಸ್ ಎಕ್ಸ್ಪೆನ್ಸಸ್ ತಾನೆ ಎಸ್ ಆರ್ ನೋ ಎಸ್ ಎಸ್ ಇದೆಯಪ್ಪ 7,50,000 ಕ್ಲೈಂಟ್ ಎಷ್ಟು ಹಾಕಿದ್ರಪ್ಪ 2 ಲ್ಯಾಕ್ ಆಮೇಲೆ ವೇಜಸ್ ಎಷ್ಟು ಆಗಿದೆ 10,50,000 ಕರೆಕ್ಟಾ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಆಗಿದೆ 50,000 ಓಕೆ ಈಗ ನೆಕ್ಸ್ಟ್ ನೋಡಿ ಅಡ್ಜಸ್ಟ್ಮೆಂಟ್ ಬನ್ನಿ ಅಡ್ಜಸ್ಟ್ಮೆಂಟ್ ಬನ್ನಿ ಆಮೇಲೆ ನೋಡೋಣ ಪಾಯಿಂಟ್ ಓಕೆನಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಬಿಗಿನಿಂಗ್ ಅಲ್ಲಿ ಪ್ಲಾಂಟ್ ಮೆಟೀರಿಯಲ್ ನಾಶ ಆಗೋಗ್ಬಿಟ್ಟಿದೆಯಂತೆ ಡಿಸ್ಟ್ರಾಯ್ ಆಗಿದೆಯಂತೆ ಹೌದಾ ಹಾಗಾದ್ರೆ ಇಲ್ಲಿ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಕೆನಾ ಪ್ಲಾಂಟ್ ಅಂಡ್ ಮೆಟೀರಿಯಲ್ ಡಿಸ್ಟ್ರಾಯ್ ಹೌದಾ ನಾಶ ಆದ್ರೆ ಲಾಸ್ ತಾನೆ ಅದು ಎಲ್ಲ ಲಾಸ್ ಏನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ತೀವಿ ಕರೆಕ್ಟಾ ಸೊ ಈಗ ಅದರಲ್ಲಿ ಪ್ಲಾಂಟ್ ಎಷ್ಟು ನಾಶ ಆಗಿದೆ ಅಂತೆ 30,000 ರೂಪೀಸ್ ನಾಶ ಆಗಿದೆ ಕರೆಕ್ಟಾ ಮೆಟೀರಿಯಲ್ ಎಷ್ಟು ನಾಶ ಆಗಿದೆ 24,000 ಕರೆಕ್ಟಾ ಅಲ್ಲಿಗೆ ಎಷ್ಟು ಟೋಟಲ್ ಲಾಸ್ ಆಗಿರೋದು 54,000 ಲಾಸ್ ಆಗಿದೆ ಕ್ಲಿಯರಾ ಪಕ್ಕ ನೆಕ್ಸ್ಟ್ ನೋಡ ನೆಕ್ಸ್ಟ್ ಎಂತ ಇದೆ ಆನ್ 31st March ಪ್ಲಾಂಟ್ ವಿಚ್ ಕಾಸ್ಟ್ 40,000 ವಾಸ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಪ್ಲಾಂಟ್ ರಿಟರ್ನ್ ಎಷ್ಟು 40,000 ಯಾವತ್ತು ಟ್ರಾನ್ಸ್ಫರ್ ಮಾಡೋದಮ್ಮ 31st March ಅಂದ್ರೆ ಎಂಡ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಆ ಪ್ಲಾಂಟ್ ನ ಯೂಸ್ ಮಾಡ್ಕೊಂಡಿರ್ತೀರಾ ಇಲ್ವಾ ಮಾಡಿರ್ತೀರಾ ಹಾಗಾದ್ರೆ ಅದ್ರದ್ದು ಏನಾಗ್ಬೇಕು ಡಿಪ್ರಿಸಿಯೇಷನ್ ಆಗ್ಬೇಕು ಎಷ್ಟಿದೆ 10% ಎಷ್ಟು ಹಾಗಾದ್ರೆ ಎಂಡಿಂಗ್ ಅಲ್ಲಿ ಎಷ್ಟಿರುತ್ತೆ ಐ ಮೀನ್ ಟು ಸೇ ದಟ್ ರಿಟರ್ನ್
ವ್ಯಾಲ್ಯೂ 36,000 ಇರುತ್ತೆ ಕರೆಕ್ಟಾ ಇನ್ನು ಮುಂದಕ್ಕೆ ಏನಾದ್ರು ಕೊಟ್ಟಿದ್ದಾರೆ ನೋಡಿ ದ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಆನ್ ಸೈಟ್ 30,000 ಅಂತ ಹೇಳ್ತಿದ್ದಾರೆ ಕರೆಕ್ಟಾ ಮೆಟೀರಿಯಲ್ಸ್ ಅಟ್ ಸೈಟ್ ಎಷ್ಟಂತೆ 30,000 ಈಗ ಎಲ್ಲರಿಗೂ ಒಂದು ಬ್ರೈನ್ ಅಲ್ಲಿ ಒಂದು ಚಿಕ್ಕದೊಂದು ಹುಳ ಬಿಟ್ಬಿಡ್ತೀನಿ ಏನದು ಅಂದ್ರೆ ನೋಡಮ್ಮ 2 ಲಕ್ಷ ರೂಪಾಯಿ ಪ್ಲಾಂಟ್ ಹಾಕಿದ್ರು ಕರೆಕ್ಟಾ ಅದರಲ್ಲಿ 30,000 ರೂಪಾಯಿ ಪ್ಲಾಂಟ್ ಏನಾಗಿದೆ ಡಿಸ್ಟ್ರಾಯ್ ಆಗಿದೆ ಹೌದಾ ಇನ್ನ ಎಷ್ಟಿರುತ್ತಮ್ಮ 2 ಲಕ್ಷ ಅಲ್ಲಿ 30 ಹೋದ್ರೆ ಎಷ್ಟು 1 ಲಕ್ಷ 70 ಇರುತ್ತೆ ಅದರಲ್ಲಿ 40,000 ಪ್ಲಾಂಟ್ ಸ್ಟೋರ್ಸ್ ಗೆ ರಿಟರ್ನ್ ಮಾಡಿದ್ದೀವಿ ಇನ್ನ ಎಷ್ಟಿರುತ್ತೆ 1 ಲಕ್ಷ 30 ಇರುತ್ತೆ ಎಷ್ಟಿರುತ್ತಮ್ಮ 1 ಲಕ್ಷ 30 ಇರುತ್ತೆ ಕರೆಕ್ಟಾ ಹಾಗಾದ್ರೆ ನಮ್ಮತ್ರ ಪ್ಲಾಂಟ್ ಅಟ್ ದಿ ಎಂಡ್ ಓಕೆನಾ ನೋಡಿ ಇಲ್ಲಿ ಬರೀತೀನಿ 2 ಲಕ್ಷ ಅಲ್ಲಿ 30,000 ಪ್ಲಾಂಟ್ ಏನಾಯ್ತು ನಾಶ ಆಯ್ತು 40,000 ಪ್ಲಾಂಟ್ ಸ್ಟೋರ್ಸ್ ಗೆ ರಿಟರ್ನ್ ಮಾಡ್ತೀವಿ ಇನ್ ಎಷ್ಟಿರುತ್ತೆ 1 ಲಕ್ಷ 30 ಇರುತ್ತೆ ಸಾರಿ ಎಷ್ಟಿರುತ್ತೆ 1 ಲಕ್ಷ 30,000 ಇರುತ್ತೆ ಇದನ್ನ ಯೂಸ್ ಮಾಡಿದೀವಿ ತಾನೆ ಮಾಡಿದೀವಾ ಇಲ್ವಾ ಮಾಡಿದೀವಿ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತೆ 10% ಎಷ್ಟಾಗುತ್ತೆ 30,000 ಅಲ್ಲಿಗೆ ಎಂಡ್ ಆಫ್ ದಿ ಇಯರ್ ಅಲ್ಲಿ ಎಷ್ಟಿರುತ್ತೆ 1,17,000 ಇರುತ್ತೆ ಕರೆಕ್ಟಾ ಈಗ ಪ್ಲಾಂಟ್ ಓಕೆನಾ ಅಟ್ ಎಂಡ್ ಒಟ್ಟು ನಮ್ಮ ಹತ್ರ 36,000 ರೂಪಾಯಿ ಸ್ಟೋರ್ಸ್ ಗೆ ಹಾಕಿರೋದು 1,17,000 ಸೈಟ್ ಅಲ್ಲಿ ಇರೋದು ಎರಡು ಸೇರಿದ್ರೆ ನಮ್ಮ ಹತ್ರ ಎಷ್ಟಿರುತ್ತೆ ಅಂದ್ರೆ 1,53,000 ರೂಪೀಸ್ ಇರುತ್ತೆ ಕರೆಕ್ಟಾ ಇಲ್ವಾ ಹೇಳಿ ಸ್ಟೋರ್ಸ್ ಕಳಿಸಿದ್ರು ನಮ್ಮ ಹತ್ರ ಅಸೆಟ್ ತಾನೆ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ ತಾನೆ ಕರೆಕ್ಟಾ ಇಲ್ವಪ್ಪ ಈಗ ಒಂದು ಪ್ಲಾಂಟ್ ಯೂಸ್ ಮಾಡ್ತಾ ಇರ್ತೀವಿ ಯಾವ್ದೋ ಒಂದು ಮಿಕ್ಸರ್ ಜಲ್ಲಿ ಮಿಕ್ಸರ್ ಅಂತ ಅನ್ಕೋಣ ಅದನ್ನ ಒಂದು ವರ್ಷ ಬಳಸ್ಕೊಂಡಿದ್ದೀನಿ 40,000 ರೂಪಾಯಿ ಇದು ಜಲ್ಲಿ ಮಿಷಿನ್ ಬೇಕಾಗಿಲ್ಲ ಅದು ಅಂತ ಹೇಳ್ಬಿಟ್ಟು ಅದನ್ನ ಸ್ಟೋರ್ಸ್ ಅಲ್ಲಿ ಹೋಗಿ ಇಟ್ಟಿದ್ದೀನಿ ಅದು ಅಸೆಟ್ ತಾನೆ ಅದು ನಮ್ದು ತಾನೆ ಅದು ಹಾಗಾದ್ರೆ ಟೋಟಲ್ 36,000 ಸ್ಟೋರ್ಸ್ ರಿಟರ್ನ್ ಮಾಡಬಹುದು ನಮ್ಮ ಹತ್ರ ಇರತಕ್ಕಂತ ಪ್ಲಾಂಟ್ 1,17,000 ಅವೆರಡು ಸೇರಿಸಿದ್ರೆ ಒಟ್ಟು ಎಷ್ಟು ಬರುತ್ತೆ 1,53,000 ರೂಪೀಸ್ ಪ್ಲಾಂಟ್ ನಮ್ಮ ಹತ್ರ ಇದೆ ಇದೆಯಾ ಇಲ್ವಮ್ಮ ಇದೆ ಕರೆಕ್ಟ್ ಈಗ ಇಷ್ಟು ಎಕ್ಸ್ಪೆನ್ಸಸ್ ಆಗಿತ್ತು ಇಷ್ಟೆಲ್ಲ ಏನೇನೋ ಅಡ್ಜಸ್ಟ್ಮೆಂಟ್ ಆಗಿದೆ ಪ್ಲಾಂಟ್ ಅಲ್ಲಿ ಮೆಟೀರಿಯಲ್ ಅಲ್ಲಿ ಈಗ ನಾವು ಎಲ್ಲಿಗೆ ಬರೋಣ ವರ್ಕ್ ಇನ್ ಪ್ರೋಗ್ರೆಸ್ ಬರೋಣ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ಕೊಟ್ಟಿದಾನ ಕೊಟ್ಟಿಲ್ಲ ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ 16 ಲಕ್ಷ ರೂಪಾಯಿ ಕ್ಯಾಶ್ ರಿಸೀವ್ ಮಾಡಿಬಿಟ್ಟಿದೀವಂತೆ ಹೌದಾ ವರ್ಕ್ ಸರ್ಟಿಫೈಡ್ ಮೇಲೆ 16 ಲಕ್ಷ ರಿಸೀವ್ ಮಾಡಿದೀವಿ ಆದ್ರೆ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ ಗೊತ್ತಿಲ್ಲ ಈಗ 16 ಲಕ್ಷ ವರ್ಕ್ಸ್ ಕ್ಯಾಶ್ ರಿಸೀವ್ಡ್ 80% ಆದ್ರೆ 100% ಎಷ್ಟು ಆಗುತ್ತೆ 20 ಲ್ಯಾಕ್ಸ್ ಆಗುತ್ತೆ ಕರೆಕ್ಟ್ ಏನಮ್ಮ ಕರೆಕ್ಟ್ ಹಾಗಾದ್ರೆ 40 ಲ್ಯಾಕ್ಸ್ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಅದರಲ್ಲಿ ವರ್ಕ್ ಕಂಪ್ಲೀಟ್ ಆಗಿರೋದೆಷ್ಟು 20 ಲ್ಯಾಕ್ಸ್ ಎಕ್ಸಾಕ್ಟ್ 50% ಅಂದ್ರೆ ಥರ್ಡ್ ರೂಲ್ ಅಪ್ಲೈ ಆಗುತ್ತೆ 2/3 ಪ್ರಾಫಿಟ್ ಇನ್ನ ವರ್ಕ್ ಅನ್ಸರ್ಟಿಫೈಡ್ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾನೆ ಹೌದಾ ವರ್ಕ್ ಅನ್ಸರ್ಟಿಫೈಡ್ ಎಷ್ಟಿರುತ್ತೆ 20,000 ಅಂತೆ ಕರೆಕ್ಟಾ ಕರೆಕ್ಟ್ ಇನ್ನೇನಾದ್ರು ಉಳಿದಿದ್ಯಾ ಅಂದ್ರೆ ನಿಜವಾಗ್ಲೂ ಏನು ಉಳಿದಿಲ್ಲ ಕರೆಕ್ಟಾ ಈಗ ಎದ್ ಕಡೆ ಜಾಸ್ತಿ ಬರುತ್ತೆ ನೋಟ್ ಇದ್ ಕಡೆನೆ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಬರ್ತಾ ಇದೆ ನೋಟ್ 7,000 ಬರ್ತಾ ಇದೆ ನಿಮ್ಗೆ ಯಾಕೆ ಅಷ್ಟೊಂದು ಬರ್ತಾ ಇದೆ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ತೀರಾ ಸ್ವಲ್ಪ ಜೋಮಾಗ್ ಮಾಡಿ ಎಕ್ಸಾಮ್ ಅಲ್ಲಿ ಹಿಂಗಾದ್ರೆ ಭಾರಿ ಕಷ್ಟ ಆಗುತ್ತೆ ಹೌದಾ 7,000 ಬರ್ತಾ ಇದೆ ಓಕೆನಾ ಈಗ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್
2,07,000. ओके ना ಇದರಲ್ಲಿ ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು ಅಂತ ಹೇಳಿದೆ 2/3 ಯಾಕೆ ಅಂದ್ರೆ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸ್ ನ ಅರ್ಧದಷ್ಟು ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ 80% ಎಷ್ಟು ಬರುತ್ತೆ ಹೇಳಿ 2,07,000 ಇಂಟು 2/3 ಮುಗಿಸ್ಬಿಡ್ತೀವಿ ಕರೆಕ್ಟಾ ಈ ಉಳಿದಿದ್ದೆ ಹೇಳಿ ಉಳಿದಿದ್ದೆ ದಯವಿಟ್ಟು ನೋಡ್ಬೇಕು ಉಳಿದಿದ ಕತೆ ಅರ್ಥ ಆಗ್ಬೇಕು ಇದೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಏನಾದ್ರೂ ತಪ್ಪು ಮಾಡುತ್ತೆ ಅಂದ್ರೆ ನಿಜವಾಗ್ಲೂ ನಮ್ಗೆ ವಿಲ್ ಗೋಯಿಂಗ್ ಟು ಲೂಸ್ ಆಲ್ಮೋಸ್ಟ್ 50% ಮಾರ್ಕ್ಸ್ ಏನದು ಅಂತ ಹೇಳ್ತೀವಿ ನೋಡಿ ಫಸ್ಟ್ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಹಾಕಿದ್ವಪ್ಪ 1,10,400 ಅಂದ್ರೆ ಈ ವರ್ಷ ಈ ಕಾಂಟ್ರಾಕ್ಟ್ ಅಲ್ಲಿ ಇನ್ನು ಕಂಪ್ಲೀಟ್ ಆಗಿಲ್ಲ 50% ಆಗಿದೆ ಅದಕ್ಕೆ ನಾವು 110,400 ರೂಪಾಯಿ ಅಷ್ಟು ಪ್ರಾಫಿಟ್ ಅನ್ನು ಎಂಜಾಯ್ ಮಾಡಬಹುದು ಕರೆಕ್ಟಾ ಪ್ರಾಫಿಟ್ ಆಗಿ ಲಾಸ್ ಆಗಿ ಎಲ್ಲಿ ಬರುತ್ತೆ ರಿಸರ್ವ್ ಸರ್ಪ್ಲಸ್ ಆಗಿ ಬರುತ್ತೆ ಕರೆಕ್ಟಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 1,10,400 ಯಾಕೆ ಸರ್ ಇನ್ನರ್ ಕಾಲಮ್ ಅಲ್ಲಿ ಬರುತ್ತೆ ಅಂದ್ರೆ ಅಲ್ಲಿ ಲಾಸ್ ಇದೆ ನೋಡಿ ಈ ಪ್ಲಾಂಟ್ ಮತ್ತೆ ಮೆಟೀರಿಯಲ್ ಎರಡು ಏನಾಯ್ತು ಡಿಸ್ಟ್ರಾಯ್ ಆಗೋಗಿದೆ ಅದರಿಂದ ಲಾಸ್ ಆಗಿದೆ ಹೌದಾ ನಮಗೆ ಕಾಂಟ್ರಾಕ್ಟ್ ಅಕೌಂಟ್ ಇಂದ ಲಾಭ ಬಂದಿದೆ ಆ ಲಾಭದಲ್ಲಿ 54,000 ರೂಪಾಯಿ ಅಷ್ಟು ಲಾಸ್ ಆಗೋಗ್ಬಿಟ್ಟಿದೆ ಆ ಪ್ಲಾಂಟ್ ಮತ್ತೆ ಮೆಟೀರಿಯಲ್ ಆ ಲಾಸ್ ಅನ್ನ ನಾನು ಏನ್ ಮಾಡ್ತೀನಿ ಮೈನಸ್ ಮಾಡ್ಕೊಳ್ತೀನಿ ಮೈನಸ್ ಮಾಡ್ಕೊಂಡ್ರೆ ಉಳಿದಿರೋದು ಎಷ್ಟು ಪ್ರಾಫಿಟ್ ಬರುತ್ತೆ ಅಂದ್ರೆ 56,400 ರೂಪೀಸ್ ಅಷ್ಟು ಪ್ರಾಫಿಟ್ ಬರ್ತಾ ಇದೆ ಸರ್ ಇದು ಅರ್ಥ ಆಯ್ತು ನಿಮ್ಗೆ ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಯಾರು ಮಾಡಲ್ಲ ಇದನ್ನ ತಿಳ್ಕೊಂಡಿರಲ್ಲ ಮರ್ತೋಗ್ಬಿಡ್ತಾರೆ ಅದು ಏನೇ ಆದ್ರೂ ಮಾರ್ಕ್ಸ್ ಅಂತೂ ಗ್ಯಾರಂಟಿ ಆಯ್ತಾ ಇದಾದ್ಮೇಲಿಂದ ತುಂಬಾ ಈಸಿ ಆಗಿರೋ ಅಡ್ಜಸ್ಟ್ಮೆಂಟ್ ಓಕೆನಾ ನೋಡಿ ಅದು ಇದು ಕೂಡ ತುಂಬಾ 100-90% ಇಂಪಾರ್ಟೆಂಟ್ ಈಗ ನಮಗೆ ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿದೆ ನಮ್ಮ ಆಗಿಲ್ಲ ಹಾಗಾದ್ರೆ ಈ ಕರೆಂಟ್ ಅಸೆಟ್ಸ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ನನ್ನ ಹತ್ರ ಒಟ್ಟು 20,20,000 ಇದೆ ಯಾವ್ದು ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಎರಡು ಸೇರಿಸಿಕೊಂಡು 20,20,000 ಇದೆ ಕರೆಕ್ಟ್ ನಮ್ಮ ಇದರಲ್ಲಿ ಎಷ್ಟು ಕ್ಯಾಶ್ ರಿಸೀವ್ ಮಾಡ್ಬಿಟ್ಟಿದೀವಿ 16 lakhs ಕ್ಯಾಶ್ ರಿಸೀವ್ ಮಾಡ್ಬಿಟ್ಟಿದೀವಿ ಕರೆಕ್ಟ್ ಏನಪ್ಪ ಮಾಡ್ಬಿಟ್ಟಿದೀವಿ ಇನ್ನೆಷ್ಟು ಬ್ಯಾಲೆನ್ಸ್ ಕೊಡ್ಬೇಕಾಗುತ್ತೆ ನಮ್ಗೆ 4 lakh ಕರೆಕ್ಟ್ ಏನಮ್ಮ ಇದರಲ್ಲಿ ರಿಸರ್ವ್ಗೆ ಅಂತ ಹೇಳಿ ಎಷ್ಟು ಎತ್ತಿಟ್ಟಿದ್ದೀವಿ 96,600 ಎತ್ತಿದ್ದೀವಿ ಕರೆಕ್ಟಾ ಎಸ್ ಅರ್ ನೋ ಎಸ್ ಹಾಗಾದ್ರೆ ಇನ್ನೆಷ್ಟು ಬರುತ್ತೆ 3,23,400 ಕರೆಕ್ಟಾ ಅಲ್ಲಿಗೆ ಇನ್ನಿಷ್ಟು ದುಡ್ಡು ನಮಗೆ ಬರಬೇಕಾಗಿದೆ ಇನ್ನು ಇಷ್ಟು ದುಡ್ಡು ಏನ್ ಮಾಡ್ಬೇಕು ಬರಬೇಕಾಗಿದೆ ಸೊ ಇಲ್ಲಿ ಅರ್ಥ ಆಗಿತ್ತು ನಿಮ್ಗೆ ಇಷ್ಟೇ ಒಂದ್ ನಿಮಿಷ ಕೇಳಿಸ್ಕೊಡ್ರಿ ಫಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತೀನಿ ನೋಷನಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಬ್ರಾಡ್ ಡೌನ್ ಮಾಡ್ತೀವಿ ಆಸ್ ಪರ್ ದ ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್ ಕಾಂಟ್ರಾಕ್ಟ್ ಪ್ರೈಸ್ ಏನಿದೆ ಅದನ್ನ ಮಾಡ್ತೀವಿ ಈ ಬಂದಿರೋ ಪ್ರಾಫಿಟ್ ಅಲ್ಲಿ ಓಕೆನಾ ಸ್ಟಾಕ್ ಮತ್ತೆ ಮೆಟೀರಿಯಲ್ ಡಿಸ್ಟ್ರಾಯ್ ಆಗಿರೋದನ್ನ ಮೈನಸ್ ಮಾಡೋದನ್ನ ಮರಿಬೇಡಿ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಈ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಅಲ್ವಾ 20 lakhs + 20,000 ಅವೆರಡನ್ನು 20 lakh 20,000 ಬರೀತೀವಿ ಕ್ಯಾಶ್ ರಿಸೀವ್ ಪ್ರಾಬ್ಲಮ್ ಅಲ್ಲಿ 16 lakhs ಅಂತ ಹೇಳಿದಾನೆ ಅದನ್ನ ಮೈನಸ್ ಮಾಡಿ ರಿಸರ್ವ್ ನ ಏನಿದೆ ಅಲ್ವಾ ಈ ಅಮೌಂಟ್ ನ ಇದರಲ್ಲಿ ಮೈನಸ್ ಮಾಡಿ ಓಕೆನಾ ಇನ್ ಕೆಲವರು ಏನ್ ಮಾಡ್ತಾರಂದ್ರೆ ರಿಸರ್ವ್ ಅಮೌಂಟ್ ಏನಿದೆ ಅದನ್ನ ಇಲ್ಲಿ ಹಾಕ್ಬಿಡ್ತಾರೆ ರಿಸರ್ವ್ ಅಂತೇಳಿ ಈ ಅಮೌಂಟ್ ಉಳಿದಿದ್ದು 4,20,000 ಔಟರ್ ಕಾಲದಲ್ಲಿ ತಗೊಳ್ತಾರೆ ಅಲ್ಲೇ ಅಲ್ಲ ಮಗಳಗಂಡ ಎರಡು ಒಂದೇ ಇಲ್ಲಿ ಮೈನಸ್ ಮಾಡೋದು ಒಂದೇ ಇಲ್ಲಿ ಹಾಕೋದು ಒಂದೇ ಬಟ್ ದಿಸ್ ಇಸ್ ದ ರೈಟ್ ಪ್ರೊಸೀಜರ್ ಫಾರ್ ಪುಟಿಂಗ್ ಅರ್ಥ ಆಗ್ತದ್ಯಾ ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ನೋಡಿ ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ ಟ್ಯಾಲಿ ಆಗಿಲ್ಲ ಅಂದ್ರೆ ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದೀವಿ ಅಂತ ಅರ್ಥ ನಾನೇ ನೋಡ್ಬಿಡ್ಲಾ 6
ಎಂಟು ಹದಿಮೂರು ಆಮೇಲೆ ನನಗೆ 9,36,400 ಬರ್ತಾ ಇದೆ. ಮೆಟೀರಿಯಲ್ಸ್ ಅಟ್ ಸೈಟ್ ಎಷ್ಟಿದ್ಯಮ್ಮ ಈಗ ಬರ್ತಾ ಇದ್ಯಾ? ಅದು ಕ್ಲೋಸಿಂಗ್ ಸ್ಟಾಕ್ ತಾನೆ, ಅದು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಬರುತ್ತೆ. ಓಕೆನಾ? ಮೆಟೀರಿಯಲ್ಸ್ ಅಟ್ ಸೈಟ್ ಇದಿದೆ ಅಲ್ವಾ, ಈ ಮೆಟೀರಿಯಲ್ಸ್ ಅಟ್ ಸೈಟ್ ಅದನ್ನು ಇಂತ ಅಲ್ಲಿಗೆ ಸರಿ 14 ಮಾರ್ಕ್ಸ್ ಬಂತು. ಕ್ಲಿಯರ್? ಬರ್ಕೊಂಬಿಡಿ.